ಇಲ್ಲ ಅದೇನಾಗುತ್ತೆ ಗೊತ್ತಾ, ವರ್ಷಕ್ಕೊಂದೇ ಒಂದ್ಸಲ ಯುಗಾದಿ ಬರುತ್ತೆ. ನಾನು ಡೈಲಿ ಯುಗಾದಿನ ಎಕ್ಸ್ಪೆಕ್ಟೇ ಮಾಡಲ್ಲ, ಮಾಮೂಲಿ ದಿನಗಳು ದಿನ ಬರುತ್ತೆ ನನಗೆ. ಮಾಮೂಲಿ ದಿನಗಳು ಸಾಕು, ಕಂಫರ್ಟಬಲ್ ಆಗಿದ್ದೀನಿ. ಮತ್ತೆ ವಿಲನ್ ಅಲ್ಲ ನಾನು, ಮತ್ತೆ 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 ವಿಲನ್ ಆಗೇ ಮಾಡಬೇಕು, ಅದೇ ಇಷ್ಟ ನಾನು. ಹೌದು, ಮಾಡ್ತಾನೆ ಇರಬೇಕು. ಹೀರೋಯಿನ್ ಇಲ್ಲ ಖಂಡಿತ, ವಿಲನ್ಗಳಿಗೆ ಯಾರು ಹೀರೋಯಿನ್ ಕೊಡ್ತಾರೆ? ಅದೇ ನಾವು ಟ್ರೈ ಮಾಡ್ತಾ ಇರ್ತೀವಿ, ಹೀರೋ ಬಂದು ಹೊಡೆದು ಕರ್ಕೊ ಹೋಗ್ತಾ ಇರ್ತೀವಿ. ಪ್ರಯತ್ನ ಮಾತ್ರ ಬಿಡಲ್ಲ ನಾವು. ಅಂದರೆ ಗೊತ್ತಿಲ್ಲ ಸರ್, ಟು ಬಿ ಫ್ರ್ಯಾಂಕ್, ನಾನು ಮೈಸೂರಿಂದ ನಿನ್ನೆ ನೈಟ್ ಶೂಟ್ ಮುಗಿಸ್ಕೊಂಬಂದಿದ್ದು, ಯು ವೈ ಶೂಟಲ್ಲಿದ್ದೆ ನಾನು ಆಫೀಸರ್ದು. ಸೊ ಇದು ಕತೆ ಗೊತ್ತು ನನಗೆ, ಎಂಟೈರ್ ಕತೆ ವಿಜಯನಗರದ್ದು ಏನು ನಡೀತು ಒಂದ್ಸರಿ ಫೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದರು ಭರತ್ ಸರು, ಅದು ಪೂರ್ತಿ ಗೊತ್ತು. ಅನಿಲ್ ಅನ್ನೋ ಹುಡುಗನೂ ನನಗೆ ಗೊತ್ತು, ಬಿಕಾಸ್ ಅವ್ನು ಸ್ಕೂಲಿನಲ್ಲೇ ನನಗೆ ಗೊತ್ತಿರೋ ಹುಡುಗ ಅವನು, ನಮ್ಮ ಅಂಗಡಿ ಕಸ್ಟಮರ್ ಅವರು. ಸೊ ಆ ಎಂಟೈರ್ ಕತೆ ಸಖತ್ ಮಜಾ ಆಗಿದೆ, ನಂಗೆ ಗೊತ್ತು ಅದು ಏನೇನು ನಡೀತು ಆ ಟೈಮ್ 2005-06 ಈ ಟೈಮ್ಗಳಲ್ಲಿ. ಸೊ ಇವ್ರು ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಈಗ ಒನ್ ಅವರ್ ಮುಂಚೆ ಬಂದುಬಿಡಿ, ಅದನ್ನು ಹೇಳ್ತೀನಿ ಅಂದಿದ್ರು. ನಾನು ಇಲ್ಲಿ ಬರೋ ಅಷ್ಟ್ರಲ್ಲಿ ಪ್ರೆಸ್ ಮೀಟ್ ಇತ್ತು, ಈಗ ನಿಮ್ಗೆ ಮುಗಿಸ್ಕೊಂಡು ಈ ಸಿನಿಮಾ ನಂದೇನು ಅನ್ನೋದು ನಾನು ಏನು ಮಾಡಬೇಕು ಅನ್ನೋದು ಕೇಳ್ಕೊತೀನಿ. ಅನಿಲ್ ಅವರ ಲೈಫ್ ಸ್ಟೋರಿನ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಅಲ್ಲ ಅನಿಲ್, ನಾನು ಅನಿಲ್ ಕಾಂಟ್ಯಾಕ್ಟ್ ಇದ್ದಲ್ಲ, ನೀವು ಅವ್ರಿಗೆ ಪರಿಚಯ ಇದ್ರಲ್ಲ, ಸೊ ಅಲ್ಲಿ ನೀವಿಬ್ರು ಕನೆಕ್ಟ್ ಆಗಿರೋದು ಅದೇನಾದ್ರು ಸಿನಿಮಾದಲ್ಲಿ ಬರುತ್ತಾ ಅಂತ ಒಂದು ಕ್ಯೂರಿಯಾಸಿಟಿ. ಇಲ್ಲ ಇಲ್ಲ, ಈಗ ನಾನು ಅನಿಲ್ ಕನೆಕ್ಟ್ ಆಗಿರೋದು ಬರಂಗಿದ್ದಿದ್ರೆ ನಾನು ಶ್ರೀಯಾಡ್ ಸುದಿ ಅನ್ನೋದೇ ಒಂದು ಕ್ಯಾರೆಕ್ಟರ್ ಮಾಡಬೇಕಿತ್ತು. ಬಿಕಾಸ್ ವಿಜಯನಗರದಲ್ಲಿ ಇಷ್ಟು ಜನಗಳು, ಈ ಎಂಟೈರ್ ಬೆಂಗಳೂರಲ್ಲಿ ಯಾರು ರೈಡರ್ಗಳವರೇ ಆಗಿನ ಕಾಲದವರು ಅಥವಾ ಇವತ್ತಿನ ರೇಸರ್ಗಳವರೇ, ಅವ್ರು ನಮ್ಮ ಅಂಗಡಿಗೆ ಬರಲೇಬೇಕು. ಆ ಥರದ ಒಂದು ಶಾಪು ನಮ್ಮದು, ಬಿಕಾಸ್ ನಾವು ಟೂ ವೀಲರ್ ಮತ್ತು ಫೋರ್ ವೀಲರ್ ಮಾಡಿಫೈ ಮಾಡೋ ಅಂತ ಕೆಲಸದಲ್ಲಿ ಇದ್ದಿದ್ದು. ಅದೇ ನನ್ನ ಸಿನಿಮಾವರೆಗೂ ಕರ್ಕೊಂಬಂದಿದ್ದು, ನಾನು ಆ್ಯಕ್ಟರ್ ಆಗಬೇಕು ಅಂತ ಸಿನಿಮಾಗೆ ಬಂದವನಲ್ಲ. ಸೊ ಹಂಗಾಗಿ ಹಂಗಿದ್ದೀರಾ, ಶ್ರೀಯಾಡ್ ಸುಧೀರನ್ನ ಪಾತ್ರ ಮಾಡಬೇಕಿತ್ತು. ಇದು ಅನಿಲ್ ಪಾತ್ರ, ಅವ್ರ ಮಧ್ಯೆ ನಡೆದ್ಕತ್ತೆ. ಆಮೇಲೆ ಇದ್ರಲ್ಲಿ ಬೀರೋ ಎಲ್ಲ ಪಾತ್ರಗಳು ಗೊತ್ತು ನನಗೆ, ಬಿಕಾಸ್ ಇವರೆಲ್ಲ ನಮ್ಮ ಅಂಗಡಿ ಕಸ್ಟಮರ್ಗಳೇ. ಈ ಕಲೀಮ್ ಅಂತ ಏನಾದ್ರು ಅವರು ನನ್ನ ಕಸ್ಟಮರೇ, ಅವರು ಒಂದು ಗ್ಯಾರೇಜ್ ಓನರು. ಸೊ ಈ ಎಂಟೈರ್ ಪಾತ್ರಗಳು ಗೊತ್ತು, ಅನಿಲ್ ಪಾತ್ರ ನಾನು ಮಾಡ್ತಿದ್ದೀನಿ. ನಿಮಗೆ ಈ ರೇಸರ್ ಟೈಟಲ್ಲು ಅಂಡ್ ಬೈಕು ತುಂಬ ಲೈಫ್ಗೆ ತುಂಬ ಹತ್ತಿರ ಆದಂತ, ನೀವು ಮುಂಚೆ ಆ ಇದರಲ್ಲೇ ಕೆಲಸ ಮಾಡಿಕೊಂಡು ಮೇಲೆ ಬಂದವರು, ಎಷ್ಟು ಕನೆಕ್ಟ್ ಆಗುತ್ತೆ ಸಿನಿಮಾ? ಸರ್ ಪ್ರತಿದಿನ ನಮ್ಗೆ ನಾವು ತಿಂದಿರೋ ಫುಡ್ಡು ಬ್ರೆಡ್ಡು ಎಲ್ಲ ಬೈಕರ್ಗಳು ಬೈಕ್ ಅವ್ರು ಕೊಟ್ಟಿದ್ದೆ. ನಾವು ಒಂದು ಬೈಕ್ ಮಾಡಿಫಿಕೇಶನ್ ಮಾಡಿದ್ರೆ ನಮ್ಮ ಫುಡ್ಡು ಬ್ರೆಡ್ಡು. ಸೊ ಇದು ನಮ್ಗೆ ತುಂಬ ಹತ್ತಿರವಾದ್ದು. ಆಮೇಲೆ ಇಡೀ ಇದು ನಮ್ಮ ವಿಜಯನಗರದ್ದೇ ಕತೆ, ನಾವುಗಳು ನೋಡಿದ್ದು ನಾವು ಬೆಳೆದು ಬಂದದ್ದೇ ಕತೆ. ಇದು ಖುಷಿ ಇದೆ, ಇದು ನಮ್ಮದೇ ಕತೆ ನಾವು ಮಾಡ್ತಿದ್ದೀವಿ ಅನ್ನೋ ಥರದ್ದು. ಭೀಮಾ ಇಲ್ಲಿ ತನಕ ಬಂತು ಅಂತ ಕೇಳ್ಬೋದ? ಅಂದರೆ 50% ಮುಗಿದಿದೆ ಭೀಮಾ. ಈಗ ಮೇ ಬಿ 13 ಡೇಟ್ ಕೊಟ್ಟಿದ್ದೀನಿ, ಮತ್ತು ಈ 13 ಅಣ್ಣ ಹೇಳಿದ್ದಾರೆ, ಇನ್ನೊಂದು 30-40% ಇದೆ ಅನ್ಕೋತೀನಿ ಭೀಮಾ. ಎಷ್ಟು ಸಿನಿಮಾಗಳು ಕೈಯಲ್ಲಿದೆ ಸುದಿ ಕೈ? ಲೆಕ್ಕ ಇಲ್ಲ ಅನ್ಸುತ್ತಲ್ಲ. ಅಯ್ಯೋ ಇಲ್ಲ ಇಲ್ಲ, ಹಂಗೆಲ್ಲ ಇಲ್ಲ, ಕೆಲಸ ಸಿಗಲ್ಲ ಅಂತಲ್ಲ. ಇದೆ ಕೆಲಸ ಮಾಡ್ತಾ ಇದ್ದೀನಿ, ಇದೆ ಕೆಲಸ ಮಾಡ್ತಿದ್ದೀನಿ. ಯಾರು ಕೆಲಸ ಕೊಟ್ಟರು ಕೆಲಸ ಮಾಡೋಷ್ಟು ಟೈಮು ಇದೆ, ಅವಾಗ ಕೆಲಸ ಮಾಡ್ತಿದ್ದೀನಿ. ಕೇಳ್ಬಾರ್ದು ಅನ್ಕೊಂಡು ಕೇಳಿ ಕೇಳಿ ಎಲ್ಲ ಕೇಳ್ಬಿಡ್ತೀರಿ. ಕೇಳಿ ಯುವೆಯಲ್ಲಿ ಯಾವ ಥರ ಪತ್ರ ಮಾಡ್ತಿದ್ದೀರ ಅಂತ ಅಲ್ಲ, ಅದಕ್ಕೆ ಕೇಳಿ ಅದ್ಬಿಟ್ರಿ ನಾನು ಅದಕ್ಕೆ. ಅದೇ ಮತ್ತೆ ವಿಲನ್ ವಿಲನ್ ಆಗಿ ಅದಕ್ಕೆ ಮೇಲೆ ಡಿಫ್ರೆಂಟ್ ಆಗಿ ತೋರಿಸ್ತಾ ಇದೀರ ಅಂತ ಒಂದು ಇನ್ಫಾರ್ಮೇಶನ್ ಬಂದಿದೆ. ಆಫೀಸರ್ ಅಂದ್ರೆ ಡಿಫ್ರೆಂಟ್. ಹೌದು, ತುಂಬಾ ನನಗೆ ತುಂಬಾ ಖುಷಿ ಆಗೋಯ್ತು. ಆದ್ರೆ ಅದ್ರ ಬಗ್ಗೆ ಹೇಳಲ್ಲ, ಅದ್ರ ದಿನ ಬಂದ ಖಂಡಿತ ಹೇಳಬೇಕಾಗುತ್ತೆ, ಹೇಳ ಬಿಡೋದಿಲ್ಲ ನೀವು. ಚೆನ್ನಾಗಿದೆ, ತುಂಬಾ ಸಿಕ್ಕಾಪಡೆ ಚೆನ್ನಾಗಿದೆ. ನನಗೆ ಖುಷಿ ಆಗುವಂಥದ್ದು ಅಂದ್ರೆ ಈ ಜನ್ಮಗಳಲ್ಲಿ ನಾವು ನೋಡೋಕ್ಕಾಗದಿರೋಂಥದ್ದನ್ನ ಅಪ್ಪ ಸಿನಿಮಾ ನಮಗೆ ಕೊಡ್ತಲ್ಲಪ್ಪ, ನಮ್ಮನ್ನು ನಾವು ಹಿಂಗೆ ನೋಡ್ಕೊಳಂಗೆ ಸಿನಿಮಾಲಾರು ಆಯ್ತಲ್ಲಪ್ಪ ಅನ್ನೋ ಅಂಥದ್ದು ಒಂದು ಕ್ಯಾರೆಕ್ಟರ್. ಇದೇ ಥರ ಕಂಟಿನ್ಯೂ ಆಗುತ್ತೆ ಸರ್, ಇಲ್ಲ ಅಂದ್ರೆ ಅದ್ರಲ್ಲಿ ಬೇರೆ ಇಲ್ಲ ಇಲ್ಲ, ಅಂದರೆ ಹೇರ್ ಸ್ಟೈಲ್ ಇದೆ ಈಗ, ಬಿಕಾಸ್ ನಾನು ಭೀಮಾ ಕಟ್ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ನಾನು ಯು ಐ ಕಮಿಟ್ ಆಗಿದ್ದು ಲುಕ್ ಇದೆ ಅಂದರೆ ಅದಕ್ಕೊಂಚೂರು ಸರ್ಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಕೂದಲು ಲೆಂತ್ ಇಲ್ಲ, ಶಾರ್ಟ್ ಲೆಂತ್.